ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಹೆಣೆದುಕೊಂಡಿರುವ ವೈವಿಧ್ಯತೆಯ ಭೂಮಿಯಲ್ಲಿ ಪ್ರಾಚೀನ ಸಾಮಾಜಿಕ ರಚನೆಯು ಶತಮಾನಗಳಿಂದ ತನ್ನ ನೆರಳುಗಳನ್ನು ಹಾಕಿದೆ. ಜಾತೀಯತೆ ಭಾರತದ ಇತಿಹಾಸದಲ್ಲಿ ಆಳವಾಗಿ ಬೇರೂರಿರುವ ವ್ಯವಸ್ಥೆಯು ಸಂಬಂಧಗಳು, ಆಕಾಂಕ್ಷೆಗಳು ಮತ್ತು ಅವಕಾಶಗಳನ್ನು ರೂಪಿಸಿದೆ. ಆದರೆ ಇಂದು ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಹೊಸ ಅಧ್ಯಾಯವೊಂದು ತೆರೆದುಕೊಳ್ಳುತ್ತಿದೆ. ಇದು ಪದಗಳ ಅಗತ್ಯವಿಲ್ಲದ ಕತೆ, ಇದು ರೂಪಾಂತರದ ಕಥೆಯಾಗಿದ್ದು ಯಾವುದೇ ಸಂಭಾಷಣೆಗಿಂತ ಕ್ರಿಯೆಗಳು ಜೋರಾಗಿ ಮಾತನಾಡುತ್ತವೆ. ಈ ಮೂಕ ಸಾಕ್ಷ್ಯಚಿತ್ರದಲ್ಲಿ ಸಮಾನತೆಯ ಸಾರವನ್ನು ಅಳವಡಿಸಿಕೊಳ್ಳಲು ಜಾತಿವಾದದ ಬದಲಾಗುತ್ತಿರುವ ಮನಸ್ಥಿತಿಯನ್ನು ವೀಕ್ಷಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಭರವಸೆ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತವಾದ ಯುವ ರವಿಯನ್ನು ಭೇಟಿ ಮಾಡಿ. ಪೂರ್ವಾಗ್ರಹದ ಹೊರೆಯ ಸಮುದಾಯದಲ್ಲಿ ಜನಿಸಿದ ಅವನು ತನ್ನನ್ನು ಬಂಧಿಸುವ ಸರಪಳಿಗಳನ್ನು ಮುರಿಯಲು ಶ್ರಮಿಸುತ್ತಾನೆ. ವಿದ್ಯೆಯನ್ನು ತನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡು ತನ್ನ ಜಾತಿ ಹೇರಿದ ಮಿತಿಗಳನ್ನು ಮೀರಿ ಕನಸು ಕಾಣಲು ಹರಸಾಹಸ ಮಾಡುತ್ತಾನೆ. ರವಿಯ ಉತ್ಸಾಹ ಮತ್ತು ಸಮರ್ಪಣೆಯು ಅವನ ಶಿಕ್ಷಕರು ಮತ್ತು ಗೆಳೆಯರ ಗಮನವನ್ನು ಸೆಳೆಯುತ್ತದೆ. ಜಾತಿಯು ಒಮ್ಮೆ ಸೃಷ್ಟಿಸಿದ ಅಡೆತಡೆಗಳನ್ನು ಮೀರಿದೆ. ನಿಧಾನವಾಗಿ ಆದರೆ ಖಚಿತವಾಗಿ ಅವನು ತನ್ನ ಸ್ವಂತ ಮೌಲ್ಯ ಮತ್ತು ಸಾಮರ್ಥ್ಯವನ್ನು ನಂಬಲು ಪ್ರಾರಂಭಿಸುತ್ತಾನೆ. ಬದಲಾವಣೆಯ ಅಲೆಗಳು ರವಿಯ ಶಾಲೆಯ ಆಚೆಗೂ ಚಾಚಿಕೊಂಡಿವೆ. ಅವರ ಕುಟುಂಬದ ಹೃದಯದಲ್ಲಿ ಸಂಭಾಷಣೆಗಳು ದೀರ್ಘಕಾಲದ ನಂಬಿಕೆಗಳಿಗೆ ಸವಾಲು ಹಾಕಲು ಪ್ರಾರಂಭಿಸುತ್ತವೆ. ರವಿಯ ಸಂಕಲ್ಪ ಮತ್ತು ಯಶಸ್ಸಿಗೆ ಸಾಕ್ಷಿಯಾಗುತ್ತಿದ್ದಂತೆ ಪೂರ್ವಾಗ್ರಹದ ಗೋಡೆಗಳು ಕುಸಿಯಲು ಪ್ರಾರಂಭಿಸುತ್ತವೆ. ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಮುದಾಯಗಳು ಒಗ್ಗೂಡುವುದರಿಂದ ಬದಲಾವಣೆಯ ಗಾಳಿ ಬಲವಾಗಿ ಬೀಸುತ್ತದೆ. ಸಮಾನತೆಯ ಹಂಚಿಕೆಯ ದೃಷ್ಟಿಗೆ ಬದ್ಧರಾಗಿರುವ ಜನರು ಹಳೆಯ ಒಡಕುಗಳನ್ನು ಕಿತ್ತೊಗೆಯಲು ಮತ್ತು ಒಳಗೊಳ್ಳುವಿಕೆಯ ಕಡೆಗೆ ಹೊಸ ಮಾರ್ಗವನ್ನು ರೂಪಿಸಲು ಒಂದಾಗುತ್ತಾರೆ. ರಾಷ್ಟ್ರದಾದ್ಯಂತ ಬದಲಾವಣೆ ಮಾಡುವವರು ಹೊರಹೊಮ್ಮುತ್ತಾರೆ. ತಮ್ಮ ಧ್ವನಿಯನ್ನು ಪ್ರಗತಿಯ ಸಾಧನಗಳಾಗಿ ಬಳಸುತ್ತಾರೆ. ಅವರು ಸಂವಾದಕ್ಕಾಗಿ ವೇದಿಕೆಗಳನ್ನು ರಚಿಸುತ್ತಾರೆ, ತಾರತಮ್ಯದ ಅಭ್ಯಾಸಗಳನ್ನು ಸವಾಲು ಮಾಡುತ್ತಾರೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮೌಲ್ಯವನ್ನು ಆಚರಿಸುವ ವಾತಾವರಣವನ್ನು ಬೆಳೆಸುತ್ತಾರೆ. ಮತ್ತು ಈ ಮೌನ ಕ್ರಾಂತಿಯ ನಡುವೆ ರವಿಯು ಪರಿವರ್ತನೆಯ ಸಂಕೇತವಾಗಿ ನಿಂತಿದ್ದಾನೆ. ಅಂಚಿನಲ್ಲಿರುವ ಮಗುವಿನಿಂದ ಸಬಲೀಕರಣಗೊಂಡ ಯುವ ವಯಸ್ಕರವರೆಗಿನ ಅವರ ಪ್ರಯಾಣವು ಜಾತೀಯತೆಯ ಸಂಕೋಲೆಯಿಂದ ಮುಕ್ತವಾದ ಭವಿಷ್ಯದ ಭರವಸೆಯ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಆರಂಭವಷ್ಟೇ. ಹೃದಯಗಳು ತೆರೆದುಕೊಳ್ಳುವಂತೆ, ಮನಸ್ಸುಗಳು ವಿಸ್ತರಿಸಿದಂತೆ ಮತ್ತು ಪೂರ್ವಾಗ್ರಹಗಳು ಕರಗಿದಂತೆ ಕಥೆಯು ತೆರೆದುಕೊಳ್ಳುತ್ತದೆ. ಒಟ್ಟಾಗಿ ನಾವು ನಮ್ಮ ಸಮಾಜವನ್ನು ಪುನರ್ ವ್ಯಾಖ್ಯಾನಿಸಬಹುದು, ಜಾತಿಯ ಸರಪಳಿಗಳನ್ನು ಮುರಿದು ಸಮಾನತೆಯ ನಿಜವಾದ ಮನೋಭಾವವನ್ನು ಅಳವಡಿಸಿಕೊಳ್ಳಬಹುದು.